ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮ್ಮ ರುದ್ರೇಶ್ ಆಚಾರ್, ಹಿಂದಿ ಶಿಕ್ಷಕರು, ಬಿ ಜಿ ಎಸ್ ರೆಸಿಡೆನ್ಷಿಯಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಶರತ್ ನಗರ, ಶಿವಮೊಗ್ಗ. ಪಾಠ ಸಂಖ್ಯೆ 10. ಪಾಠ ಕ ನಾಮ ಮೇರಾ ಅಮಾರಾ ತೇರಾ ತುಮಾರಾ. ಮೇರಾ ಅಮಾರಾ ತೇರಾ ತುಮಾರಾ. ಇಸ್ ಪಾಠ ಕೋ ಆಪ್ ಸಭೀ ದೇಖಿಯೇ. ಮೇರಾ ನಾಮ ಸವಿತಾ ಹೇ. ಸತೀಶ್ ಮೇರಾ ಬಡಾ ಬಾಯಿ ಹೇ. ಇಹ ಮೇರಾ ಕಮರಾ ಹೇ. ಮುಂದೆ ನೋಡೋಣ. यह हमारा घर है. हमारे घर में एक कुत्ता है. कुत्ता वफादार होता है. कुत्ता वफादार होता है. यह तेरा खरगोश है. तेरा खरगोश प्यार है. तेरा खरगोश गाजर खाता है. यह तुम्हारा विद्यालय है. तुम्हारा विद्यालय गांव के पास है. तुम्हारा विद्यालय साफ सुथर है. तुम्हारा विद्यालय साफ सुथर है. अगर विद्यार्थिगळे इदर अर्थवन्नु नावु ईग नोड्ता होगोण. बन्नि. मेरा अमारा तेरा तुम्हारा अंद्रे इल्लि मोदले ओंदु पदवन्नु नोड्ता होद्रे मेरा मेरा अंतकंत ओंदु शब्द हिंदियल्लि नावु इल्लि हेगे बळके माड्कोळ्तीवि अदर अर्थ एनु अन्नोदन्न नावु फस्ट् नोडोण. विद्यार्थिगळे मेरा अंद्रे ನಾವು ಕನ್ನಡದಲ್ಲಿ ನೋಡುವುದಾದರೆ ನನ್ನದು. ಏನೇಳಿ? ನನ್ನದು. ಇಂಗ್ಲೀಷ್ನಲ್ಲಿ ಮೀ. ನನ್ನದು ಇಂಗ್ಲೀಷ್ನಲ್ಲಿ ಮೀ. ಹಮಾರ ಅಂದರೆ ನಮ್ಮದು. ಹಮಾರ ಅಂದರೆ ನಮ್ಮದು. ಅವರ್ಸ್ ನೋಡಿ. ನನ್ನದು ನಮ್ಮದು. ತೇರ ಅಂದರೆ ಸೇಮ್ ಅಂದರೆ ಮೇರ ತೇರ. ನಿನ್ನದು ಇವರ್ಸ್. ಏನೇಳಿ? ನಿನ್ನದು ಇವರ್ಸ್. ತುಮಾರ ಅಂದರೆ ಹಾಗಾದರೆ ನಿಮ್ಮದು. ಇವರ್ಸ್ ಅಂದರೆ ಇಲ್ಲಿ ಬಹುವಚನ ಆಗಿ ಬರುತ್ತೆ. ನನ್ನದು ನಮ್ಮದು ನಿನ್ನದು ನಿಮ್ಮದು ಅನ್ನೋ ರೀತಿಯಲ್ಲಿ. ಹಾಗಾದರೆ ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಮೇರಾ ನಾಮ ಸವಿತಾ ಹೈ. ಮೈ ನೇಮ್ ಈಸ್ ಸವಿತಾ. ನನ್ನ ಹೆಸರು ಸವಿತಾ. ನೋಡಿ. ಸತೀಶ್ ಮೇರಾ ಬಡ ಬಾಯಿ ಹೇ. ಸತೀಶ್ ನನ್ನ ಹಿರಿಯ ಸಹೋದರ. ಇಲ್ಲಿ ನಾವು ಇಂಗ್ಲೀಷಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಸತೀಶ್ ಈಸ್ ಮೈ ಎಲ್ಡರ್ ಬ್ರದರ್. ಸತೀಶ್ ಈಸ್ ಮೈ ಎಲ್ಡರ್ ಬ್ರದರ್. ಇಹ ಮೇರಾ ಕಮರಾ ಹೈ. ಇಹ ಮೇರಾ ಕಮರಾ ಹೈ. ಇದು ನನ್ನ ಕೊಠಡಿ. ಇದು ನನ್ನ ಕೊಠಡಿ. ದಿಸ್ ಈಸ್ ಮೈ ರೂಮ್. ದಿಸ್ ಈಸ್ ಮೈ ರೂಮ್. ನೆಕ್ಸ್ಟ್ ವಾಕ್ಯ ನೋಡೋದಾದರೆ ಅಮಾರ. ಅಮಾರ ಪದಕ್ಕೆ ಸಂಬಂಧಪಟ್ಟ ವಾಕ್ಯಗಳು ನೋಡೋದಾದರೆ ಇಹ ಅಮಾರ ಘರ್ ಹೇ. ಇದು ನಮ್ಮ ಮನೆ. ಇದು ನಮ್ಮ ಮನೆ. ದಿಸ್ ಈಸ್ ಅವರ್ ಹೋಮ್. ದಿಸ್ ಈಸ್ ಅವರ್ ಹೋಮ್. ಹಮಾರೇ ಘರ್ ಮೇ ಏಕ್ ಕುತ್ತಾ ಹೇ. ಹಮಾರೇ ಘರ್ ಮೇ ಏಕ್ ಕುತ್ತಾ ಹೇ. ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ. ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ. ಅದನ್ನು ಮುಂದೆ ನೋಡಿ. ದೇರ್ ಈಸ್ ಎ ಡಾಗ್ ಇನ್ ಅವರ್ ಹೋಮ್. There is a dog in our home. Kutta wafadar hota hai. Kutta wafadar hota hai. Andre nayu nishtavantavagide. Andre pramanikavagide anta artha. Nayu nishtavantavagide. Aita nodi hagadre munde nodona. The dog is loyal. The dog is loyal. Now iga next tera ಶಬ್ದವನ್ನು ನೋಡೋದಾದರೆ ತೇರ ಅಂತಕ್ಕಂಥದ್ದನ್ನ ವಾಕ್ಯದಲ್ಲಿ ಹೇಗೆ ಬಳಸ್ತೀವಿ ಅಂತ. ಇಹ ತೇರ ಖರಗೋಶೆ. ಇಹ ತೇರ ಖರಗೋಶೆ. ಇದು ನಿನ್ನ ಮೊಲ. ಇದು ನಿನ್ನ ಮೊಲ. ಮುಂದೆ ನೋಡ್ತಾ ಹೋಗೋಣ. ಹಾಗಾದರೆ ದಿಸ್ ಈಸ್ ಯುವರ್ ರ್ಯಾಬಿಟ್. ದಿಸ್ ಈಸ್ ಯುವರ್ ರ್ಯಾಬಿಟ್. ತೇರ ಖರಗೋಶ್ ಪ್ಯಾರಾ ಹೈ. ತೇರ ಖರಗೋಶ್ ಪ್ಯಾರಾ ಹೈ. ನಿನ್ನ ಮೊಲವು ಸುಂದರವಾಗಿದೆ. ಯುವರ್ ರ್ಯಾಬಿಟ್ ಈಸ್ ವೆರಿ ಬ್ಯೂಟಿಫುಲ್. ಯುವರ್ ರ್ಯಾಬಿಟ್ ಈಸ್ ವೆರಿ ಬ್ಯೂಟಿಫುಲ್. ತೇರಾ ಖರಗೋಶ್ ಗಾಜರ್ ಖಾತಾ ಹೇ. ತೇರಾ ಖರಗೋಶ್ ಗಾಜರ್ ಖಾತಾ ಹೇ. ನಿನ್ನ ಮೊಲವು ಗಜರಿಯನ್ನು ತಿನ್ನುತ್ತದೆ. ನೋಡಿ, ನಿನ್ನ ಮೊಲವು ಗಜರಿಯನ್ನು ತಿನ್ನುತ್ತದೆ. ಯುವರ್ ರ್ಯಾಬಿಟ್ ಈಸ್ ಈಟಿಂಗ್ ದ ಕ್ಯಾರೆಟ್ ಅಥವಾ ಕ್ಯಾರೋಟ್. ಈಗ ತುಮಾರ ಅಂತಕ್ಕಂಥ ಒಂದು ಪದವನ್ನು ನೋಡಿದರೆ
यह तुम्हारा विद्यालय है। दिस इज युवर स्कूल, ಇದು ನಿಮ್ಮ ಶಾಲೆಯಾಗಿದೆ, ಇದು ನಿಮ್ಮ ಶಾಲೆಯಾಗಿದೆ। ತುಮಾರ ವಿದ್ಯಾಲಯ ಗಾಂವ್ಕೆ ಪಾಸ್ ಹೇ, ಇವ ಸ್ಕೂಲ್ ಈಸ್ ನಿಯರ್ ಟು ದ ವಿಲೇಜ್, ನಿಮ್ಮ ಶಾಲೆಯು ಹಳ್ಳಿಯ ಸಮೀಪವಿದೆ। ತುಮಾರ ವಿದ್ಯಾಲಯ ಸಾಫ್ ಸುತಾರ್ ಹೇ, ನಿಮ್ಮ ವಿದ್ಯಾಲಯವು ಸ್ವಚ್ಛವಾಗಿದೆ, ನಿಮ್ಮ ವಿದ್ಯಾಲಯವು ಸ್ವಚ್ಛವಾಗಿದೆ। Your school is very clean, your school is very clean। ಹೀಗೆ ಮೇರಾ ತೇರಾ ಹಮಾರಾ ತುಮಾರಾ ಅಂದರೆ ನಾವು ಇದನ್ನು ನೋಡ್ತವ್ರೆ, ಮೇರಾ ತೇರಾ ಇದು ಸಿಂಗ್ಯುಲರ್, ಹಮಾರಾ ತುಮಾರಾ ಅಂದರೆ ಇದು ಪ್ಲೂರಲ್, ಅಂದರೆ ಏಕವಚನ।